ಹಾಂ ಸರ್, ರೈತರಿಗೆ ಹೆಣ್ಣು ಕೊಡಲ್ಲ, ಅವ್ರೇನು ಬೆಳೆ ಬೆಳೆಯೋದಕ್ಕೆ ಮಾತ್ರ. ಸೊ ಅವ್ನು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಲಿ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಲಿ, ರೈತ ಅಂದರೆ ನಾವು ಕೊಡಲ್ಲ. ಇದು ಒಂದಷ್ಟು ಇದೆ. ಇವನು ರೈತರ ಮಕ್ಕಳೇ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ. ಹೌದಾ? ಹಾಂ ಸರ್, ಹೌದು. ಏನಾಗ್ತಿದೆ ಅಂದರೆ, ಹಾಂ ಸರ್, ಅದು ಇವಾಗ ಏನಾಗ್ತಿದೆ ಅಂದರೆ, ರೈತರಿಗೆ ಗ್ಯಾರಂಟೆಡಾಗಿ ಇನ್ಕಮ್ ಬರಲ್ಲ. ಈ ಸರಿ ಹಾಕ್ತಾರೆ, ಬಂಡವಾಳ ಹಾಕಿರ್ತಾರೆ, ಲಾಸ್ ಆಗ್ಬೋದು, ಇಲ್ಲ ಒಂದಕ್ಕೆ 5 ಪಟ್ಟು ಸಿಗ್ಬೋದು, ಅದಕ್ಕೆ ಹೆದರ್ತಾರೆ. ಲೈಫ್ ಹೆಂಗಪ್ಪ ಮುಂದೆ ಇವ್ರದ್ದು, ಈ ಸರಿ ಹಾಕಿರ್ತಾರೆ, ತುಂಬ ಮಳೆ ಬಂದರೂ ಕಷ್ಟ, ಮಳೆ ಹೋದರೂ ಕಷ್ಟ, ಆ ಥರ ಇರೋದ್ರಿಂದ ಹೆದರ್ತಾರೆ. ತುಂಬ ಜನ ಎಲ್ಲನೂ ಎದುರಿಸ್ಕೊಂಡು ದುಡ್ಡು ಮಾಡ್ತಿದ್ದಾರೆ, ಅದ್ರ ಮಧ್ಯದಲ್ಲಿ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಆದರೆ ಅದನ್ನೆಲ್ಲ ಎದುರಿಸ್ಕೊಂಡು ಮಾಡೋವಂಥ ಜನಗಳು ತುಂಬ ಇದ್ದಾರೆ. ಅಂಥವ್ರು ನೋಡಿ ಕೊಡ್ಬೋದು ಸರ್, ಮಾಡ್ತಿದ್ದಾರೆ. ಎಷ್ಟು ಜನ ಮಕ್ಕಳಿದ್ದೀರಾ ಅಪ್ಪ ಅಮ್ಮ? ಸರ್, ನಾನು ಒಬ್ಬನೇ ಇರೋದು, ಗಂಡು ಮಗ, ತಂಗಿ ಒಬ್ಳಿದ್ದಾಳೆ ಸರ್. ತಂಗಿ ತಂಗಿಗೆ ಮದುವೆ ಮಾಡಿ ಸರ್, ಅವ್ರನ್ನು ರೈತರಿಗೆ ಕೊಟ್ಟಿವಿ, ರೈತರಿಗೆ ಕೊಡಬೇಕು ಅಂತೇಳಿ ರೈತರಿಗೆ ಕೊಟ್ಟಿದ್ವಿ. ಹೌದಾ? ರೈತರಿಗೆ ಕೊಟ್ಟಿದ್ವಿ ಸರ್. ಈಗ ಎಷ್ಟೋ ಜನ ರೈತರು ಮಕ್ಕಳೇ ತಮ್ಮ ಹೆಣ್ಮಕ್ಳನ್ನ ರೈತರು ಇವಕ್ಕೆ ಕೊಡಲ್ಲ, ಸೊ ಅದಕ್ಕೆ ಕೇಳಿದ್ದು. ಹಾಂ ಸರ್, ರೈತರಿಗೆ ಕೊಡೋಣ ಅಂತೇಳಿ ನಾವು ಮನೆಯಲ್ಲ ಮಾತಾಡ್ಕೊಂಡಿವಿ. ಹಾಂ ಸರ್, ಒಂದೇ ಊರಿಗೆ ನನಗೆ ಮುಂದೆ ಏನಾದ್ರು ಸಪೋರ್ಟಿಂಗ್ ಬೇಕಾಗುತ್ತೆ ಅಂತೇಳಿ ಒಂದೇ ಊರಿಗೆ ಕೊಟ್ಟಿದ್ದೀವಿ ಸರ್ ರೈತರಿಗೆ. ಅವರು ಚೆನ್ನಾಗಿ ಮಾಡ್ತಿದ್ದಾರೆ, ಕೋಳಿ ಫಾರಂ ಇದೆ ಅವ್ರದ್ದು. ಹೌದಾ? ಹಾಂ ಸರ್, ಮಾಡ್ಕೊಂಡು ಹೋಗ್ತಿದ್ದಾರೆ. ಬನ್ನಿ ಮಹೇಂದ್ರ, ಇದು ಮಹೇಂದ್ರ ಜೊತೆ ಮಾತುಕತೆ ಮುಂದುವರಿತಾ ಇದೆ. ಬನ್ನಿ, ಮೂರನೇ ಎಷ್ಟು ಗಂಟೆಗೆ ಶುರು ಮಾಡಿದೆ ಬೆಳಗ್ಗೆ ಕೆಲಸ ನೀವು? ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡ್ತೀನಿ, ಬಂದು ಜಿಮ್ಮಿನ ಹತ್ರ ಒಂದು ರೌಂಡ್ ತಿರುಗಾಡ್ಕೊಂಡು, ಬೆಳಿಗ್ಗೆ ಏನಾದ್ರು ರೋಗಗಳು ಏನಾದ್ರು ಬಿದ್ದಿದೆಯಾ, ಹುಳಗಳು ಬಿದ್ದಿದೆಯಾ, ಏನಾದ್ರು ಸಮಸ್ಯೆ ಇದೆಯಾ ಅಂತ ಫಸ್ಟ್ ಅದನ್ನೆಲ್ಲ ಚೆಕ್ ಮಾಡಿ ತಿರುಗಾಡ್ಕೊಂಡು ನೋಡಿಕೊಂಡು ಆಮೇಲೆ ಸರಿ ಅಂತ ಮನಸ್ಸಿಗೆ ಸಮಾಧಾನ ಆದರೆ ಆಮೇಲೆ ಮನೆಗೆ ಮತ್ತೆ ಹೋಗಿ ಟಿಫನ್ ಎಲ್ಲ ಮಾಡ್ಕೊಂಡು ಬಂದು ಲೇಬರ್ಸ್ಗಳೇನಾದ್ರು ಇದ್ರೆ ಲೇಬರ್ಸ್ಗಳು ಕರ್ಕೊಂಡು ಬಂದು ಕೆಲಸಗಳೇನಿರುತ್ತೆ ಅದು ಅವತ್ತು ದಿನಚರಿ ಸ್ಟಾರ್ಟ್ ಆಗುತ್ತೆ ಸರ್. ಇದು ರೈಟ್ ನ್ಯೂಸ್.